ಅಡುಗೆ ರೆಸಿಪಿ ತೋರಿಸ್ಬೇಕಂತಲ್ಲ, ಅಡುಗೆ ರೆಸಿಪಿ ತೋರಿಸೋದು ನಾನು ತುಂಬ ಚೆನ್ನಾಗೆ. ನನಗೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ನಮ್ಮ ಮಗಂಗೂ ಅದೇ ಥರನೇ ಇಷ್ಟ. ನಮ್ಮ ಮನೆಯವ್ರಿಗೆಲ್ಲನೂ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದೇ ಇಷ್ಟ. ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ದಾಲ್ ಸಾರು ಮಾಡ್ತಾಯಿದ್ದೀನಿ. ನೋಡಿ, ದಾಲ್ ಪಪ್ಪು ಕೂಡ ಅಂತಾರೆ ಇದು, ಹೋಟೆಲ್ ಶೈಲಿಯಲ್ಲಿರುತ್ತೆ. ನೋಡಿ ಯಾವ ಥರ ಮಾಡ್ತೀನಿ, ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಕಪ್ಪು ತೊಗರಿಬೇಳೆ, ಅರ್ಧ ಕಪ್ಪು ಹೆಸರು ಬೇಳೆ, ಎಣ್ಣೆ 3 ಸ್ಪೂನ್ ಯೂಸ್ ಮಾಡ್ಕೊತೀನಿ, ಕರ್ಬೇವಿನ ಸೊಪ್ಪು, ಹುಣಸೆಹಣ್ಣು, ತುಪ್ಪ, 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕನಾಗೆ, 2 ಗೆಡ್ಡೆ ಬೆಳ್ಳುಳ್ಳಿ ಸ್ಮಾಲ್ ಸೈಜು ಹೆಚ್ಚಿಟ್ಕೊಂಡಿದ್ದೀನಿ, ಧನಿಯಾ ಪುಡಿ, 1/2 ಟೀ ಸ್ಪೂನು ಜೀರಿಗೆ, ಸಾಸಿವೆ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, 2 ಟೊಮೊಟೊ, 2 ಈರುಳ್ಳಿ, ಇಂಗು ಇಂಗಿದೆ. ಇದು ನೋಡಿ 3 ಥರದ್ದು ಸೊಪ್ಪಿದೆ. ಯಾವ್ದ್ಯಾವ ಸೊಪ್ಪು ಅಂದರೆ ಅರವೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪಿದೆ, 3 ಥರದ ಸೊಪ್ಪಿದೆ. ಇದು ದಾಲ್ ಪಪ್ಪು ಮಾಡೋಕ್ಕೆ ನೋಡಿ, ಸ್ಟವ್ ಹಚ್ಚಿಟ್ಕೊಂಡಿದ್ದೀನಿ. ಈಗ ತೊಗರಿಬೇಳೆ ಹಾಕೋತಾ ಇದ್ದೀನಿ. ಒಂದು ಭಾಗ ತೊಗರಿಬೇಳೆ ಆದರೆ ಅರ್ಧ ಭಾಗ ಹೆಸರು ಬೇಳೆ. ತೊಳ್ಕೊತೀನಿ ಇದನ್ನು. ಬೇಳೆ ಸೇರಿಸ್ತಾ ಇದ್ದೀನಿ ಕುಕ್ಕರ್ಗೆ. ನೋಡಿ, ಇದು ಬೇಯೋಷ್ಟು ನೀರು ಸೇರಿಸ್ತಾ ಇದ್ದೀನಿ, ಯಾಕಂದರೆ ನಾನು ಎಲ್ಲದನ್ನು ಒಂದೇ ಕುಕ್ಕರಲ್ಲಿ ಬೇಯಿಸಲ್ಲ. ನೋಡಿ, 2 ಕುಕ್ಕರಲ್ಲಿ ಮಾಡ್ಕೊತೀನಿ ನಾನು. ಹಾಗೆ 1 ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ, ಬೇಗ ಬೇಯುತ್ತೆ ಎಣ್ಣೆ ಸೇರಿಸೋದ್ರಿಂದ. ನೋಡಿ, ಇದನ್ನು ನಾನು 3 ವಿಷಲ್ ಬರ್ಸ್ಕೊತೀನಿ. ಈಗ ನಾನು ಇದನ್ನು ಸೈಡ್ಗೆ ಇಟ್ಕೊಂಡು ಈ ಸೈಡು ಇನ್ನೊಂದು ಸಲ ಸೊಪ್ಪು ಬೇಯಿಸ್ಕೋಬೇಕು, ಯಾಕಂದರೆ ಈ ಥರ ಬೇಯಿಸೋದ್ರಿಂದ ಬೇಗ ಆಗುತ್ತೆ. ಇದು ಪಾತ್ರೆಯಲ್ಲಿ ಬೇಯಿಸಿದ್ರೆ ತುಂಬ ಲೇಟ್ ಆಗುತ್ತೆ, ಅದಕ್ಕೆ ನಾನು ಕುಕ್ಕರಲ್ಲೇ 2 ಸೈಡು ಬೇಯಿಸ್ಕೊಂಬಿಡ್ತೀನಿ. ಕುಕ್ಕರ್ ಬಿಸಿಯಾಗಿದೆ. ಹಾಗೆ ನೋಡಿ, ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಏನಕ್ಕೆ ಅಂದರೆ ಇದು ಜೀರಿಗೆ ಒಗ್ಗರಣೆ ಹಾಕ್ಕೋಬೇಕು. ಲಾಸ್ಟಲ್ಲಿ ಹಾಕೋದಕ್ಕಿಂತ ಈ ಥರ ಒಗ್ಗರಣೆಯಲ್ಲಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ, 1/2 ಟೀ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ನಾನೇನು ಇದನ್ನು ಒಗ್ಗರಣೆ ಮಾಡಲ್ಲ, ಜೀರಿಗೆ ಮಾತ್ರ ಸ್ವಲ್ಪ ಫ್ರೈ ಮಾಡಿ ಹಾಕ್ತೀನಿ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ನೋಡಿ, ಈರುಳ್ಳಿ ನೋಡಿ, 1/10 ರುಚಿಗೆ ತಕ್ಕನಾಗೆ ಮೆಣಸಿನ್ಕಾಯಿ, ಸ್ವಲ್ಪ ಬೇಕಿದ್ರೆ ಖಾರದ ಪುಡಿನೂ ಸೇರಿಸ್ಕೋಬೋದು. ಟೊಮೊಟೊ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಸೊಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ಅದೇ ಬಟ್ಟಲಲ್ಲಿ ನೋಡಿ, ಒಂದು ಮೀಡಿಯಮ್ಮಾಗಿ ನೋಡಿ, ತುಂಬ ಇಲ್ಲ, ಸೊಪ್ಪು ಬೇಯೋ ಅಷ್ಟು ನೀರು ಸೇರಿಸ್ತೀನಿ. ನೋಡಿ, ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ನೋಡಿ, ನಾನು ಸೊಪ್ಪು ಬೇಯೋಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ, ಆಮೇಲೆ ನೋಡಿ ಉಪ್ಪು ಸೇರಿಸ್ತೀನಿ ಬೇಳೆಗೆ, ಯಾಕಂದರೆ ಇದು ಪಾತ್ರೆಲ್ಲೂ ಮಾಡ್ಕೋಬೋದು, ಲೇಟ್ ಆಗುತ್ತೆ ಅಂತ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಧನಿಯ ಪುಡಿ ಸೇರಿಸಿ ಹಾಗೆ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೇಯಲಿ. ತೀರ ತೆಳ್ಳಗೆ ಮಾಡಬಾರ್ದು, ಇದನ್ನು ಸ್ವಲ್ಪ ಗಟ್ಟಿ ಇರಬೇಕು. ಇದನ್ನು ಅಷ್ಟೇ 2 ವಿಜಲ್ ಬರ್ಸ್ಕೊತೀನಿ, 2 1 ಅಥವಾ ಸಾಕು, ಸೊಪ್ಪು ಏನಿಲ್ಲ, ಬೇಗ ಬೇಯುತ್ತೆ, ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು. ನೋಡಿ, ಈಗ ಇದು ಕೂಡ ಒಂದು 2 ವಿಜಲ್ ಬರ್ಸಿದ್ದೀನಿ, ಆಗಿದೆ, ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈ ಥರ ಬೆಂದಿದೆ. ನೋಡಿ, ಈ ಕಡೆ ಬೇಳೆ ಕೂಡ ಒಂದು 3 ವಿಜಲ್ ಬರ್ಸಿದ್ದೀನಿ, ಬೇಳೆನೂ ಚೆನ್ನಾಗಿ ಬೆಂದಿದೆ. ನೋಡಿ, ಈಗ ನಾನು ಇದನ್ನು ಒಂದೇ ಕುಕ್ಕರ್ಗೆ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮ್ಯಾಶ್ ಆಗಿದೆ, ಇದೇ ಥರ ಬೇಯಬೇಕು, ಬೇಳೆ ಬೇಳೆ ಥರ ಇರಬಾರ್ದು. 1-3 ವಿಷಲ್ ಬಂದರೆ ಬೆಂದೋಗ್ಬಿಡುತ್ತೆ. ನೀರು ಎಷ್ಟು ಬೇಕಷ್ಟೇ ಹಾಕಿ ಬೇಯಿಸ್ಕೋಬೇಕು, ಇಲ್ಲ ಅಂದರೆ ಕುಕ್ಕರ್ ವಿಷಲ್ ಮೇಲೆ ಉಕ್ಕುತ್ತೆ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಇನ್ನೇ ರೆಡಿ ಆಗೋಯಿತು.
ಒಗ್ಗರಣೆ ಕೊಟ್ಟರೆ ಆಯಿತು, ಗಟ್ಟಿ ಸಾಕು, ತುಂಬ ತೆಳ್ಳಗಿರಬಾರ್ದು. ಇದು ಚಪಾತಿ ಕೂಡ ದೋಸೆಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಇದೆಲ್ಲ ಸ್ವಲ್ಪ ಕುಕ್ಕರ್ನ ತೊಳೆದು ಹಾಕೊತೀನಿ. ಇದನ್ನು ಒಂದು 2 ನಿಮಿಷ ಹಚ್ಕೊತೀನಿ, ಚೆನ್ನಾಗೆ ಹೊಂದ್ಕೊಳ್ಳುತ್ತೆ. ಅಡಿ ಕುಕ್ಕರ್ ತೊಳೆದು ನೀರು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಇದರಲ್ಲೂ ಸ್ವಲ್ಪ ಬೇಳೆ ಇತ್ತು. ಅದಕ್ಕೆ ನೋಡಿ ಕುದೀತಾ ಇದೆ. ಈಗ ಏನಂದರೆ ಹುಣಸೆ ಹಣ್ಣು ಹಾಕಿ ಈ ಥರ ಈರುಳ್ಳಿ ಟೊಮೊಟೊ ಜೀರಿಗೆ ಒಗ್ಗರಣೆ ಕೊಟ್ಟು ಮೊದಲೇ ಬೇಯಿಸೋದ್ರಿಂದ ಇದು ಯಾವ ಥರ ಅಂದರೆ ಹೇಳೋಕ್ಕಾಗಲ್ಲ, ಆ ಥರ ಫ್ಲೇವರ್ ಬರುತ್ತೆ. ಇದು ಬೇಯಿಸ್ತಾ ಬೇಯಿಸ್ತಾನೆ ನಮ್ಮ ಮಗ, ಚೆನ್ನಾಗಿದೆ ಮಮ್ಮಿ, ಏನು ಸ್ಮೆಲ್ ಸಗಳ ಬತಾ ಇದೆ ಅಂತ ಇದ. ಅದು ಮಾಡೋ ರೀತಿಲಿ ಮಾಡಿದ್ರೆ ಅದೇ ಥರ ಬರುತ್ತೆ. ನಾನು ಇವಾಗ ಇದನ್ನ ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಕೊಟ್ಕೋತೀನಿ. ಸೈಡಲ್ಲಿ ಸ್ವಲ್ಪ ಒಗ್ಗರಣೆ ಕೊಡೋವರೆಗೂ ಈ ಕಡೆಗೆದ್ದು ಹಚ್ಕೊಂಡು ಇರ್ತೀನಿ, ಯಾಕಂದರೆ ಎಲ್ಲ ಹೊಂದ್ಕೊಂಡಿದೆ. ಒಂದು 2 ನಿಮಿಷ ನಾನು ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಕಾಯ್ತಾ ಇದೆ. ಈ ಸಾರನ್ನ ಬೇರೆ ಬೇರೆ ಥರ ಬೇಳೆ ಬೇರೆ ಬೇರೆ ಥರ ಮಾಡ್ತಾರೆ ದಾಲ್ಗಳನ್ನ. ಇದು ನಾನು ಕಮ್ಮಿ ಇದು ಮಾಡೋದು, ಯಾಕಂದರೆ ನಾನು ಯಾವ ಥರ ಮಾಡಿ ತೋರಿಸಿದ್ರು ಯಾಕೋ ಗೊತ್ತಿಲ್ಲ ವೀಡಿಯೋಗಳು ಜಾಸ್ತಿ ಯಾರು ನೋಡಲ್ಲ. ಅದಕ್ಕೆ ರೆಸಿಪಿ ನನಗೆ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸ್ವೀಟ್ ಐಟಮ್ಗಳೆಲ್ಲ ಮಾಡೋಣ ಅಂದರೆ ಜಾಸ್ತಿ ಓಡಲ್ವಲ್ಲ, ಯಾಕಂದರೆ ನಾನು ಸಾಮಾನನ್ನ ಮರ್ತು ಬಿಡ್ತಾರೆ ಸಾಂಬಾರು ಪುಡಿಗೋಸ್ಕರ ಸೇಲ್ ಆಗಲಿ ಅಂತ ನಾನು ರೆಸಿಪಿ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರೋ ರೆಸಿಪಿ ಮಾಡಿದ್ರೂ 2000 ಓಡಲ್ಲ ಒಂದು ದಿನಕ್ಕೆ. ಅದು ಇನ್ಯಾವ ಥರ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಈ ವಿಡಿಯೋ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಅದಕ್ಕೆ ಬೇಜಾರಾಗುತ್ತೆ. ಏನೋ ಒಂದು 10,000 ಜನ ಆದರೂ ಹಾಕಿದ ತಕ್ಷಣ ಒಂದು 5,000 ಆದರೂ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ. ಅದಕ್ಕೆ ಇವಾಗ ಏನು ಅಡುಗೆ ಮಾಡೋಕ್ಕೂ ಸಖತ್ ಬೇಜಾರಾಗುತ್ತೆ ನನಗೆ. ತುಪ್ಪದಲ್ಲೇ ಒಗ್ಗರಣೆ ಕೊಡಬೇಕು, ಚೆನ್ನಾಗಿರುತ್ತೆ. ನಾನು ಆಗಲೇ 2 ಸ್ಪೂನ್ ಎಣ್ಣೆ ಜೀರಿಗೆ ಹುರಿದಿದ್ದೀನಿ, ಯಾಕಂದರೆ ಜೀರಿಗೆ ಆಮೇಲೆ ಹುರಿಯೋದಕ್ಕಿಂತ ಅದನ್ನು ಸ್ವಲ್ಪ ಎಣ್ಣೆ ಜೊತೆ ಒಗ್ಗರಣೆ ಮಾಡಿದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು 2 ಸ್ಪೂನು ಹಾಕ್ತೀನಿ, ಒಂದು 2-3 ಸ್ಪೂನು ಧಾರಾಳವಾಗಿ ಹಾಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ನಾನು ಉಪ್ಪು ಎಲ್ಲ ಸರಿ ಇದೆಯಾ ಒಗ್ಗರಣೆ ಹಾಕೋಕ್ಕೆ ಮುಂಚೆನೇ ನೋಡ್ಕೊಂಬಿಡ್ತೀನಿ. ನನಗೂ ತುಂಬ ಇಷ್ಟ ಇದು ಸಾರು, ಪಪ್ಪು ಸಾರು. ಸೂಪರಾಗಿದೆ ಹುಣಸೆ ಹಣ್ಣು ಫ್ಲೇವರು, ಏನು ಸಕ್ಕತ್ತಾಗಿದೆ ಹುಣಸೆ ಹಣ್ಣು ಹುಳಿ ಹಾಕಿರೋದು, ನಿಜಕ್ಕೂ ಸೂಪರಾಗಿದೆ. ಈಗ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಬಿಟ್ರಂತೂ ತುಪ್ಪ ಇನ್ನೂ ಸೂಪರಾಗಿರುತ್ತೆ. ನೀವು ನಾನು ಮಾಡಿರೋ ಥರ ಒಂದ್ಸರಿ ಮಾಡಿ ನೋಡಿ, ಯಾಕಂದರೆ ಪಾತ್ರೆಯಲ್ಲೇ ಬೇಯಿಸ್ಕೋಬೋದು. ಸೊಪ್ಪು ತುಂಬ ಲೇಟ್ ಆಗುತ್ತೆ ಅಂತ ನಾನು 2 ಬೇಗ ಆಗಲಿ ಅಂತ ಬೇಗ 2 ಕುಕ್ಕರಲ್ಲೂ ಮಾಡಿ ತೋರಿಸಿದ್ದೀನಿ. ನೋಡಿ ಇದೇ ಥರ ಮಾಡ್ಕೊಳ್ಳಿ, ನಿಜವಾಗ್ಲೂ ಸಕ್ಕತ್ತಾಗಿ ಬರುತ್ತೆ. ಸಾಸಿವೆ ಹಾಕ್ತಾ ಇದ್ದೀನಿ, ಕಾಯ್ದಿದೆ ತುಪ್ಪ. ನಾನೀಗ ನೋಡಿ ಹಾಗೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ ಹಿಂಗೆ ಹಾಕ್ತಾಯಿದ್ದೀನಿ, ಹಿಂಗೆ ಫ್ಲೇವರೂ ಚೆನ್ನಾಗಿರುತ್ತೆ. ಬೇಕಿದ್ರೆ ಹಿಂಗೆ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ನೋಡಿ ಆಗಿದೆ, ಆಫ್ ಮಾಡ್ತೀನಿ. ಅದೇ ಬಿಸಿಗೆ ಫ್ರೈ ಆಗುತ್ತೆ ತುಪ್ಪ ಬಿಸಿಗೆ. ನೋಡಿ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ ಈಗ ಪೂರ್ತಿ ಆಗಿದೆ. ನೋಡಿ ಸ್ನೇಹಿತರೆ, ಹೋಟೆಲ್ ಶೈಲಿಯಲ್ಲಿ ಮಾಡಿ ತೋರಿಸಿದ್ದೀನಿ ದಾಲ್ ಪಪ್ಪು, ತುಂಬ ಚೆನ್ನಾಗಿ ಬಂದಿದೆ. ಹೋಟೆಲಲ್ಲೆಲ್ಲ ಇದೇ ಥರ ಮಾಡೋದು, ಆಂಧ್ರ ಸ್ಟೈಲ್ ಹೋಟೆಲ್ಗಳಲ್ಲೆಲ್ಲ, ಮಾಮೂಲಿ ಕೆಲವು ಹೋಟೆಲಲ್ಲೂ ಇದೇ ಥರ ಮಾಡ್ತಾರೆ ದಾಲು. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಇದನ್ನು ಯಾವುದಾದ್ರೂ ಸೊಪ್ಪು ಉಪಯೋಗಿಸ್ಕೊಂಡು ಮಾಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಪಾಲಕ್ಕಂತೂ ಯೂಸ್ ಮಾಡಲೇಬೇಕು, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಈ ಥರ ಮಾಡಿ ಊಟ ಮಾಡಿ ನನಗೆ ಕಮೆಂಟ್ ಮಾಡಿ. ಕೊನೆಯವರೆಗೂ ನನ್ನ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ.